नमस्ते गेळेयरे, समुद्रवसने देवी पर्वतस्तनमण्डले विष्णुपत्नी नमस्तुभ्यं पादस्पर्शं क्षमस्वमे। बेंगळूरिन विधानसौध बंतु, गूगल अर्थ्नल्लि विधानसौधद 3D व्यू नोडोण बन्नि, ಎಷ್ಟು ಚಂದ ಇದೆಲ್ಲ ನೋಡಿ. ವಾವ್, ಅತಿ ಸುಂದರ ಕನ್ಸ್ಟ್ರಕ್ಷನ್ ಇದು. ಇದನ್ನ ನಮ್ಮ ಹಳ್ಳಿಯಲ್ಲಿ ನಾವು ಬೆಂಗಳೂರು ಕಂಡದ್ದೇ ಯಾವಾಗಲೂ 8th ಸ್ಟ್ಯಾಂಡರ್ಡಲ್ಲಿ ಒಂದ್ಸಲ ಸ್ವತಂತ್ರವಾಗಿ ಬೆಂಗಳೂರು ಕಂಡದ್ದು ಪ್ರೀ ಯೂನಿವರ್ಸಿಟಿ ಟೈಮಲ್ಲಿ. ಆ ಟೈಮಲ್ಲಿ ನಮಗೆ ಮಕ್ಕಳಿರೋವಾಗಂತೂ ಯಾರಾದರೂ ಬೆಂಗಳೂರಿಗಿಂದ ಬಂದರೆ ಸಾಕು, ನೀವು ವಿಧಾನಸೌಧ ನೋಡಿದ್ದೀರಾ, ವಿಧಾನಸೌಧ ನೋಡಿದ್ದೀರಾ ಅಂತ ಕೇಳ್ತಾ ಇದ್ವಿ. ಅಷ್ಟು ವಿಧಾನಸೌಧದ ಪ್ರಖ್ಯಾತಿ, ವಿಶ್ವದಲ್ಲೇ ಅಷ್ಟು ಸುಂದರ ಕನ್ಸ್ಟ್ರಕ್ಷನ್ ಇಲ್ಲ ಅಂತ ಹೇಳ್ತಾ ಇದ್ರು. ಬಾಲ್ಯದಿಂದಲೂ ಅಹೋರಾತ್ರನಿಗೆ ಪುರಾತನ ಶಾಸ್ತ್ರಗಳಲ್ಲಿ ವಿದ್ಯೆಗಳಲ್ಲಿ ಆಸಕ್ತಿ ಜಾಸ್ತಿ. ಹೀಗಿರುವಾಗ ಇವನು ಪುರಾತನ ಶಿಲ್ಪಶಾಸ್ತ್ರ, ಹರಿವಂಶಿ, ಮಯಮತಂ, ಮಾನಸಾರ, ಸಮರಾಂಗಣ ಸೂತ್ರಧಾರ, ಮನುಷ್ಯಾಲಯ ಚಂದ್ರಿಕಾ ಇವನ್ನೆಲ್ಲ ಅಧ್ಯಯನ ಮಾಡ್ತಾ ಇದ್ದ. ಅವುಗಳಲ್ಲಿ ಪ್ರಾಕಾರ ಮನುಷ್ಯಾಲಯ ಅಂದರೆ ಮನುಷ್ಯ ನೆಲೆಸುವ ಆಲಯಗಳು, ಅರಮನೆಗಳನ್ನೆಲ್ಲ ಹೆಂಗೆ ಕಟ್ಟುತ್ತಿದ್ರು ಅನ್ನೋದನ್ನು ಕಲಿತಿದ್ದ. ನೋಡಿ, ಇದು ವಿಧಾನಸೌಧ. ಅವುಗಳ ಪ್ರಕಾರ ಒಂದು ತಿಳಿಯಿತು, ನೀವೆಲ್ಲ ಇವಾಗ ವಾಸ್ತು ಇಲ್ಲಿಟ್ಟರೆ ಇದು ಒಳ್ಳೆಯದಾಗತ್ತೆ, ಇಲ್ಲಿಟ್ಟರೆ ಪುತ್ರ ವೃದ್ಧಿ ಆಗುತ್ತೆ, ಇಲ್ಲಿದ್ದರೆ ಪೌತ್ರಾದಿ ವೃದ್ಧಿ ಆಗುತ್ತೆ, ಇಲ್ಲಿದ್ದರೆ ಐಶ್ವರ್ಯ ವೃದ್ಧಿ ಆಗುತ್ತೆ, ಇಲ್ಲಿದ್ದರೆ ಪುತ್ರ ನಾಶ ಆಗುತ್ತೆ, ಇಲ್ಲಿದ್ದರೆ ಓನರ್ ಸಾಯ್ತಾನೆ, ಇವೆಲ್ಲ ಮೂಢನಂಬಿಕೆಗಳು ಸರಿ. ಆದರೆ ನಮ್ಮ ಶಾಸ್ತ್ರಗಳು ಇರುವುದು ಹಾಗಲ್ಲ. ಆರೋಗ್ಯವಂತವಾಗಿರಲು ಭೂಮಿಯನ್ನು ಅಧ್ಯಯನ ಮಾಡಿ ವಿಧಾನಸೌಧದಂತಹ ಸೌಧಗಳನ್ನು ಕಟ್ಟಲಾಯಿತು. ಆದರೆ ಬರ್ತಾ ಬರ್ತಾ ಆ ಮೂಲ ಶಾಸ್ತ್ರಗಳನ್ನು ಮರೆತು ಕಟ್ಟುವ ವಿಧಾನಗಳನ್ನು ಮಾತ್ರ ಜ್ಞಾಪಕ ಇಟ್ಕೊಂಡ್ರು. ನಮ್ಮ ಹಳ್ಳಿಗಾಡಿನಲ್ಲಿ ಮಂಡ್ಯ ಸೈಡ್ ಹೋಗಿ, ಉಡುಪಿ ಸೈಡ್ ಹೋಗಿ, ಮಂಗಳೂರು ಸೈಡ್ ಹೋಗಿ, ಇವತ್ತಿಗೂ ಪುರಾತನ ನಗರಗಳಲ್ಲಿ ನೀವು ತೊಟ್ಟಿ ಮನೆ ಅಂತ ನೋಡ್ತೀರಿ, ಅದು ಬ್ರಹ್ಮಸ್ಥಾನ, ಓಪನ್ ಟು ಸ್ಕೈ ಇರೋದು. ಅದು ನಮಗೆ ವಿಧಾನಸೌಧದಲ್ಲಿ ಕಂಡುಬರುತ್ತೆ ನೋಡಿ, ಎಲ್ಲ ಎಷ್ಟು ಚೆನ್ನಾಗಿದೆ. ಆದರೆ ನಿಮಗೆ ಅನೇಕ ರಹಸ್ಯಗಳನ್ನು ತಿಳಿಸ್ತೀನಿ. ಇವತ್ತು ವಿಧಾನಸೌಧ ಕಟ್ಟಬೇಕು ಅಂತ ಮನಸ್ಸಾಯಿತು, ನೀಡಿತ್ತು ಕರ್ನಾಟಕದಲ್ಲಿ, ಅದು ಸುಮಾರೊಂದು 4-5 ಲಕ್ಷದಲ್ಲಿ ಕಟ್ಟಬೋದಾಗಿತ್ತು. ಅದು 1952ರಲ್ಲಿ 4 ಲಕ್ಷ ಅಂದರೆ ಇವತ್ತು 40 ಕೋಟಿ. ಇದು ನೋಡಿ, ಎದುರುಗಡೆ ಒಂದು ಕೋರ್ಟ್, ಹೈಕೋರ್ಟ್ ಭವನ ಇದೆ. ಇನ್ನು ಬ್ರಿಟಿಷರಿಗೆ ನಮ್ಮ ಮೇಲೆ ಸಂಶಯ ಇರಲಿಲ್ಲ ಬಿಡಿ, ಯಾಕಂದರೆ ಬೇಲೂರು ಹಳೆಬೀಡಿನಂತಹ ದೇಗುಲಗಳನ್ನು, ಗೋಲು ಗುಮ್ಮಟದಂತಹ ಗುಂಬಸ್ಗಳನ್ನು, ಅನೇಕ ಕನ್ಸ್ಟ್ರಕ್ಷನ್ಸನ್ನು ನೋಡಿ ಗಾಬರಿ ಆಗಿಬಿಟ್ಟಿದ್ರು, ಇವರು ಏನು ಬೇಕಾದ್ರೂ ಮಾಡ್ತಾರೆ ಅಂತ. ನಮ್ಮ ಕರ್ನಾಟಕದ ರತ್ನ ಕೆಂಗಲ್ಲ ಹನುಮಂತರಾಯ, ಕೆಂಗಲ್ಲ ಹನುಮಂತಯ್ಯನವರು ವಿಧಾನಸೌಧವನ್ನು ಭಾರತೀಯ ಶೈಲಿಯಲ್ಲೇ ಕಟ್ಟಬೇಕು ಅಂತ ಅಂದ್ಕೊಂಡ್ರು. ಆದರೆ ಅವರಿಗೆ ರಾಜಕೀಯದಲ್ಲಿರೋ ಅವರಿಗೆ ಇನ್ನೂ ಶಾಸ್ತ್ರಜ್ಞರ ನೆರವು ಬೇಕಾಗಿತ್ತು. ಪಾಪ ಅವರು ಕಟ್ಟೋದೇನೋ ಭಾರತೀಯ ಶೈಲಿಯಲ್ಲಿ ಕಟ್ಟಿದ್ರು, ಆದರೆ ಅದು ಈ ರೀತಿ ಇದೆ ನೋಡಿ. ಇದು ಉತ್ತರ, ಮೇಲ್ಭಾಗ ಉತ್ತರ, ಕೆಳಭಾಗ ದಕ್ಷಿಣ, ಈ ಭಾಗ ಪೂರ್ವ, ಈ ಭಾಗ ಪಶ್ಚಿಮ, ಹೀಗೆ ಡಯಾಗನಲ್ ರೋಡಲ್ಲಿದೆ ವಿಧಾನಸೌಧ. ಅದರ ಪರಿಣಾಮ ಏನಾಗುತ್ತೆ ಅದರ ಬಗ್ಗೆ ನಮ್ಮ ಶಿಲ್ಪಶಾಸ್ತ್ರಗಳು, ಪುರಾತನ ಪ್ರಾಕಾರಶಾಸ್ತ್ರಗಳು ಏನು ಹೇಳುತ್ತೆ? ಯಾವುದೇ ದೇವಸ್ಥಾನ ತಗೊಳ್ಳಿ, ವರ್ಷಕ್ಕೊಂದು ದಿವಸ ಸೂರ್ಯನ ಕಿರಣ ನೇರವಾಗಿ ಗರ್ಭಗುಡಿಯ ದೇವರ ಮೇಲೆ ಬೀಳುತ್ತೆ, ಆದರೆ ಇಲ್ಲಿ ಹಾಗೆ ಬೀಳಲು ಸಾಧ್ಯವೇ ಇಲ್ಲ.
ಹಾಗೆ ಅಧ್ಯಯನ ಮಾಡಲು ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತದೆ, ಇದು ವಿಜ್ಞಾನ. ಭೂಮಿಯ ಕಾಂತತ್ವ ದಕ್ಷಿಣದಿಂದ ಕೆಳಭಾಗದಿಂದ ಮೇಲ್ಗಡೆ ಸೆಳೆಯುತ್ತೆ, ಅದು ಕಾಂತತ್ವ, ಅದು ವಿಜ್ಞಾನ. ಒಂದು ಶಕ್ತಿ ದಕ್ಷಿಣದಿಂದ ಉತ್ತರಕ್ಕೆ ಸೆಳೀತಾ ಇದೆ, ಇನ್ನೊಂದು ಶಕ್ತಿ ಪಶ್ಚಿಮದಿಂದ ಪೂರ್ವಕ್ಕೆ ಸೆಳೀತಾ ಇದೆ. ಹೀಗಿರುವಾಗ ಆ ಫಲಿತಾಂಶದ ಶಕ್ತಿ, ಆ ರಿಸಲ್ಟೆಂಟ್ ಫೋರ್ಸು ದಕ್ಷಿಣ ನೈಋತಿಯಿಂದ ಈಶಾನ್ಯಕ್ಕೆ ಸೆಳೆಯುತ್ತೆ. ಇದು ನೋಡಿ, ನೈಋತಿಯಿಂದ ಈಶಾನ್ಯದ ಕಡೆ ವಾಲ್ ಇದೆ ಈ ಬಿಲ್ಡಿಂಗು, ಅಂದರೆ ಕ್ರಾಸ್ ಇದೆ. ಈ ಟೋಟಲ್ ರೋಡ್ ಇದೆಯಲ್ಲ, ಇದು ಡಯಾಗನಲ್ ರೋಡು. ಇದು ಈಸ್ಟ್ ವೆಸ್ಟು ಇಲ್ಲ, ನಾರ್ತ್ ಸೌತು ಇಲ್ಲ. ನಂದಿ ಬಾಗಿಲು ಅಂತ ಯಾಕಂತೀವಿ ಅಂದರೆ, ನಂದಿ ಉತ್ತರಕ್ಕಿದೆ, ನಮ್ಮ ಬೆಂಗಳೂರಿನ ನಂದಿ, ನಂದಿ ಬೆಟ್ಟ ಉತ್ತರಕ್ಕಿರೋದ್ರಿಂದ ಅದು ನಂದಿ ಕಡೆ ಬಾಗಿಲು, ನಂದಿ ಬಾಗಿಲು, ನಂದಿ ಬಾಗಿಲು ಅಂತ ಕೆಂಪೇಗೌಡರ ಕಾಲದಲ್ಲಿ ತೀರ್ಮಾನ ಆಯಿತು. ಕೆಂಪೇಗೌಡರು ಅಂದ ತಕ್ಷಣ ನೆನಪಾಯಿತು, ಈ ಕೆಂಪೇಗೌಡರು ನಿಜವಾಗ್ಲೂ ದೇವರು. ಒಂದು ಸೌಧ ನಿರ್ಮಾಣ ಮಾಡಿರಲಿಲ್ಲ, ರಾಜರಾಗಿದ್ದರು, ಸೈನಿಕರಂತಹ ಮನೆಯಲ್ಲೇ ನೆಲೆಸಿದ್ರು. ಎಷ್ಟೋ ಸಲ ಮಜ್ಜಿಗೆ ಸೈನಿಕರ ಮನೆಯಿಂದ ಇಸ್ಕೊಂಡು ಬರ್ತಾಯಿದ್ರು. ಸಮತ್ವದಲ್ಲಿ ಬದುಕಿದಂಥ ವ್ಯಕ್ತಿ. ಇವತ್ತಿಗೂ ಶಿವಗಂಗೆಯಲ್ಲಿ ಒಂದು ಮಂಟಪ ಇದೆ, ಸಮಾಜಿಕ ಮಂಟಪ, ಅಲ್ಲಿ ಅವರು ಪಗಾರ ಕೊಡ್ತಾಯಿದ್ರು. ಅವರು ಎಲ್ಲ ಬೇರೆ ರಾಜರ ಥರ ಮೆರಿಲಿಲ್ಲ, ಎಲ್ಲರಿಗೂ ಊರು ಮಾಡಿಕೊಟ್ರು, ಹಳ್ಳಿ ಮಾಡಿಕೊಟ್ರು, ಆದರೆ ಅವ್ರದ್ದೇ ಆದ ವಿಧಾನಸೌಧ ಇರಲಿಲ್ಲ ನೋಡಿ. ಬೇಕಾದರೆ ಎಲ್ಲಿ ಬೆಂಗಳೂರಲ್ಲಿ ಹುಡುಕಿ, ಕೆಂಪೇಗೌಡರ ಆಸ್ಥಾನ ಇಲ್ಲಿದೆ, ಇಲ್ಲ. ಹಾಗಾಗಿ ಅತ್ಯಂತ ಬಡವ ಪ್ರಜೆಗಿಂತ ಬಡತನದಲ್ಲಿ ಗುಡಿಸಲಿದ್ದಂಗಿರಬೇಕು ಯಾವತ್ತೂ ವಿಧಾನಸೌಧ. ಇದು ರಾಮರಾಜ್ಯದ ನಿಯಮ. ರಾಮ ಅದಕ್ಕೆ ನೆಲದ ಮೇಲೆ ಮಲ್ಕೋತಾ ಇದ್ರು, ನನ್ನ ರಾಜ್ಯದ ಕನಿಷ್ಠ ಪ್ರಜೆ ಯಾವತ್ತೂ ಪಲ್ಲಂಗದ ಮೇಲೆ ಮಲಗ್ತಾನೋ ಅವತ್ತು ನಾನು ಹಾಸಿಗೆ ಮೇಲೆ ಮಲಗ್ತೀನಿ ಅಂತ ನೆಲದ ಮೇಲೆ ಮಲಗ್ತಿದ್ರು ರಾಮ. ಹೀಗಿರುವಾಗ ಇಷ್ಟು ವಿಜೃಂಭಣೆಯ ವಿಧಾನಸೌಧ ಯಾಕೆ ಅಂತ ಅನೇಕರು ಕೇಳಿದ್ರು. ಕರ್ನಾಟಕದ ಘನತೆ ಗೌರವ ಅಂತ ಕಟ್ಟಿದ್ದು, ನೆಹರು ಕೂಡ ಅಬ್ಜೆಕ್ಷನ್ ಮಾಡ್ತಾರೆ. ಕಡೆಗೆ 52 ರಿಂದ 56 ವರೆಗೂ ವಿಧಾನಸೌಧಕ್ಕೆ ಖರ್ಚಾದದ್ದು 1 ಕೋಟಿಗಿಂತ ಹೆಚ್ಚು, ಅಂದರೆ ಇವತ್ತು 1000 ಕೋಟಿ ಆಗಬಹುದು. ಕಲ್ಲಿನ ಕಟ್ಟಡ, ಸ್ಟೋನ್ ಮ್ಯಾಸನ್ರಿ, ಭಾರತೀಯ ಶೈಲಿಯಲ್ಲಿ ಕಟ್ಟಿದ್ದಾರೆ, ಆದರೆ ಭಾರತೀಯ ಶಾಸ್ತ್ರವನ್ನು ಬಳಸಿಲ್ಲ ಅನ್ನೋದಕ್ಕೆ ಇವತ್ತು ಕರೆಕ್ಟಾಗಿ ನೋಡ್ಕೊಳ್ಳಿ. ಇವತ್ತು ಈ ವಿಧಾನಸೌಧದ ಆಕೃತಿಯನ್ನು ನೋಡ್ಕೊಳ್ಳಿ. ನೋಡಿ, ಇದೇ ವಿಧಾನಸೌಧವನ್ನು ಆಟೋಕ್ಯಾಡಲ್ಲಿ ರಚಿಸಿಕೊಂಡು ನೋಡಿ, ಎಲ್ಲ ಗುಂಬಜುಗಳೆಲ್ಲ ಕರೆಕ್ಟ್ ಮೆಷರ್ಮೆಂಟ್ಸು, ಬೇರೆ ಎಲ್ಲೂ ತೆಗೆದುಕೊಂಡಿಲ್ಲ, ಗೂಗಲ್ ಅರ್ಥಲ್ಲೇ ತೆಗೆದುಕೊಂಡು ಮಾಡಿದ್ದಿದ್ದು. ಅಹೋರಾತ್ರನ ಅಧ್ಯಯನ ಸುಮಾರು 40 ವರ್ಷದಿಂದ ಕನ್ಸ್ಟ್ರಕ್ಷನಲ್ಲಿದೆ, ಸೇಮ್ ಆ್ಯಂಗಲಲ್ಲಿ ತಗೊಂಡಿದ್ದು. ಈವಾಗ ಇದಕ್ಕೆ ಭಾರತೀಯ ಶಾಸ್ತ್ರಗಳ ಪ್ರಕಾರನೇ ವಿಧಾನಸೌಧ ಅಂತ ಹೇಳಿದ್ರಲ್ಲ, ಹೇಳ್ತಾ ಇದ್ರಲ್ಲ, ಕಟ್ಟಡದ ಶೈಲಿ ಭಾರತೀಯ ಶಾಸ್ತ್ರಗಳಲ್ಲಿದೆ, ಆದರೆ ಕಟ್ಟಡ ಯಾವ ದಿಕ್ಕಿಗಿರಬೇಕು, ಹೇಗಿರಬೇಕು ಅನ್ನೋದು ಮಾತ್ರ ಹಾಗಿಲ್ಲ. ಬನ್ನಿ ತೋರಿಸ್ತೀನಿ. ಈ ಕಟ್ಟಡದ ಒಳಗಡೆ ದಿಕ್ಪತಿ ನಿರ್ಣಯ ಮಾಡಿದ್ವಿ, ಅಂದರೆ ಭಾರತೀಯ ಶಾಸ್ತ್ರಗಳಲ್ಲಿ 52 ದಿಕ್ಪತಿಗಳಿಂದ ಒಂದು ಪ್ರಾಪರ್ಟಿಯನ್ನು ಡಿವೈಡ್ ಮಾಡ್ತಾರೆ, ಅದರ ನಾರ್ತ್ ನೋಡಿಕೊಂಡು. ಆ ದಿಕ್ಪತಿ ನಿರ್ಣಯ ಮಾಡಿದಾಗ ಯಾವ್ಯಾವ ದಿಕ್ಕಿನಲ್ಲಿ ಯಾವ್ಯಾವ ದಿಕ್ಪತಿ ಬರುತ್ತೆ ಅಂತ ಗೊತ್ತಾಯಿತು. ಅದನ್ನು ವಿಧಾನಸೌಧದ ಮೇಲೆ ಅಪ್ಲೈ ಮಾಡಿದಾಗ ಗೊತ್ತಾಯಿತು, ಆ ಮೇಯ್ನ್ ಎಂಟ್ರೆನ್ಸ್ ನಮ್ಮನ್ನೆಲ್ಲ 4 ಸಿಂಹಗಳ ದ್ವಾರ ಇದೆ ನೋಡಿ, ಆ 4 ಸಿಂಹಗಳ ದ್ವಾರ, ನಮ್ಮ ಭಾರತೀಯ ಧ್ವಜದ ದ್ವಾರ ಇದೆಯಲ್ಲ ಅದು ನೋಡಿ, ಅಗ್ನಿಯ ಮೇಲೆ ಬಂದಿದೆ. ಅಂದರೆ ಅಗ್ನಿಯಲ್ಲಿ, ಅಂದರೆ ಮೂಲೆ ಅದು ಸಂಪೂರ್ಣ. ಯಾವುದೇ ದೇವಸ್ಥಾನಕ್ಕಾಗಲಿ, ಯಾವುದೇ ಪುರಾತನ ಕನ್ಸ್ಟ್ರಕ್ಷನ್ಸು, ಕೃಷ್ಣದೇವರಾಯರ ಪ್ಯಾಲೇಸು, ಎಲ್ಲೇ ನೋಡಿ, ಪೂರ್ವ ನೋಡಿ, ಪಶ್ಚಿಮ ನೋಡಿ, ಉತ್ತರ ನೋಡಿ, ಕಟ್ಟಲಾಗಿದೆ. ಇಲ್ಲಿ ನೋಡಿ, ಈ ದ್ವಾರ ನೋಡಿದ್ರೆ ಪೂರಾ ನೈಋತಿ ಮೇಲೆ ಬರ್ತಾ ಇದೆ. ಆ್ಯಕ್ಚುಲಿ ದಕ್ಷಿಣ ದ್ವಾರ, ದಕ್ಷಿಣ ದ್ವಾರ ಅಂತಾರಲ್ಲ, ಇದು ಆಗ್ನೇಯ ದ್ವಾರ. ಇದು ಈ ಕಡೆ ಹಿಂದ್ಗಡೆ ದ್ವಾರ ಇದೆಯಲ್ಲ, ಇದು ವಾಯುವ್ಯ ದ್ವಾರ ನೋಡಿ, ಇಲ್ಲಿ ಬರ್ತದೆ. ಈ ಕಡೆ ಮೇಲಿರೋ ದ್ವಾರ ಅದು ಈಶಾನ್ಯ ದ್ವಾರ. ವಾಸ್ತುವಲ್ಲಿ ಈಶಾನ್ಯ ಬಾಗಿಲು ಅಂತಾರಲ್ಲ, ಅದೂ ತಪ್ಪದು. ಈಶಾನ್ಯದಲ್ಲಿ ಯಾವತ್ತೂ ಎಂಟ್ರೆನ್ಸ್ ಹಿಡಕೂಡುದು. ಪ್ರತಿ ದಿಕ್ಕನ್ನು 9 ಭಾಗಗಳನ್ನಾಗಿ ವಿಂಗಡಿಸಿದರು, ಪ್ರತಿ ದಿಕ್ಕಿನಲ್ಲೂ 3
ದ್ವಾರಾಧಿಪತಿಗಳನ್ನು ನೇಮಿಸಿದ್ರು ಪುರಾತನ ಪ್ರಾಕಾರ ನಿರ್ಮಾತೃಗಳು ಅಭಿಯಂತರರುಗಳು ಯಾರವರು ಮರೀಚಿ ವಸಿಷ್ಠ ಅಂಗೀರಸ ಅತ್ರಿ ಪುಲಸ್ಯ ಪುಲಹ ಕ್ರತು ನಾರದ ಭಗೀರಥ ಗೌತಮ ಅಗಸ್ತ್ಯ ಎಲ್ಲರೂ ನೋಡಿ ಇದನ್ನು ಮನೆ ಸೆಂಟರ್ ಬ್ರಹ್ಮಸ್ಥಾನವನ್ನು ನಿರ್ಗುಣ ನಿರಾಕಾರ ಪರಬ್ರಹ್ಮ ಅಂತ ಕರೆದರು ಇದನ್ನು ಯಾರೂ ಬಳಸುವ ಹಾಗಿಲ್ಲ ಅದರ ಪಕ್ಕದಲ್ಲಿ ಸದ್ಗುಣ ಸಾಕಾರ ಪರಬ್ರಹ್ಮ ಅಂತ ಬಳಸಿದರು ಎಷ್ಟು ಚೆನ್ನಾಗಿದೆ ನೋಡಿ ಇದು ಇದು ಈ ಹಾಲ್ ಇದೆಯಲ್ಲ ಸೆಂಟ್ರಲ್ಲಿ ಅದು ಅದು ಯೂಶ್ವಲಿ ಇದು ಸರ್ಕಾರದ ಕೆಲಸ ದೇವರ ಕೆಲಸ ಅಂತಾರಲ್ಲ ಆದರೆ ಇದು ದೇವರ ಜಾಗ ಈ ಜಾಗ ಬಿಟ್ಟು ಬೇರೆ ಕಡೆ ಕನ್ಸ್ಟ್ರಕ್ಷನ್ ಆಗೋದು ನಮ್ಮ ಭಾರತೀಯ ಶೈಲಿ ತೊಟ್ಟಿ ಮನೆ ಆದರೆ ಇದು ಸೆಂಟ್ರ್ ಓಪನ್ ಇರಬೇಕಲ್ವಾ ಅದು ಇಲ್ಲ ಇದರಿಂದ ಕೆಟ್ಟದಾಗ್ತಿದೆ ಇವೆಲ್ಲ ಹೇಳ್ತಿಲ್ಲ ಅಹೋರಾತ್ರ ಆದರೆ ಕನ್ಸ್ಟ್ರಕ್ಷನಲ್ಲಿ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಅಕಾರ್ಡಿಂಗ್ ಟು ಇಂಡಿಯನ್ ಏನ್ಷಿಯಂಟ್ ಕಲ್ಚರಲ್ ಆ್ಯಂಡ್ ಸೈಂಟಿಫಿಕ್ ಸ್ಟ್ರಕ್ಚರಲ್ ಎಜುಕೇಷನ್ ಅಂತ ಹೇಳ್ತಾ ಇರೋದು ಇವಾಗ ನೋಡಿ ಎಷ್ಟು ಯಾವ ಮಂತ್ರಿಗಳ ರೂಮು ಮುಖ್ಯಮಂತ್ರಿಗಳ ರೂಮು ಎಲ್ಲೆಲ್ಲಿ ಬರುತ್ತೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ಈ ಪರ್ಜನ್ಯ ಅನ್ನುವುದು ಉಪದ್ವಾರಾಧಿಪತಿ ಇಲ್ಲೂ ಎಂಟ್ರೆನ್ಸ್ ಇಲ್ಲ ಇಂದ್ರ ಅನ್ನುವುದು ಮುಖ್ಯ ದ್ವಾರಾಧಿಪತಿ ಆ್ಯಕ್ಚುಲಿ ಇಲ್ಲಿರಬೇಕು ಯಾವುದೇ ಒಂದು ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರೆನ್ಸ್ ಅನ್ನೋದು ಇಂದ್ರನ ಸಭೆಗೆ ಸ್ವರ್ಗದಲ್ಲಿ ಇಂದ್ರನ ಸಭೆಗೆ ಇಲ್ಲಿ ಎಂಟ್ರೆನ್ಸ್ ಅಂತೆ ಇದರಿಂದ ಒಳ್ಳೆಯದು ಕೆಟ್ಟದಂತಲ್ಲ ಮೂಢನಂಬಿಕೆ ಅಲ್ಲ ಆ್ಯಕ್ಚುಲಿ ಇಂದಿನ ಚೀಫ್ ಮಿನಿಸ್ಟರ್ ಹೇಳಿದ್ದು ನಂಗೆ ತುಂಬ ಇಷ್ಟ ಆಯಿತು ಏನಂದರೆ ಯಾವ ದ್ವಾರದಲ್ಲಿ ಹೋದ್ರೇನು ಅದು ಮೂಢನಂಬಿಕೆ ಹೌದು ಅದು ಮೂಢನಂಬಿಕೆ ಒಪ್ಕೋತೀನಿ ಆದರೆ ಇದು ಆರೋಗ್ಯವಂತವಾದ ಕನ್ಸ್ಟ್ರಕ್ಷನ್ ಅಲ್ಲ ಫುಲ್ ಡೈರೆಕ್ಷನ್ ನೋಡಿ ಹೆಂಗಿದೆ ಇದನ್ನು ನಿಮಗೆ ತಿಳಿಸಿ ಹೇಳ್ತಾಯಿನಿ ವಾಯು ನಾವು ಬಾಯಲ್ಲಿ ತಿನ್ನಬೇಕು ವಿನಃ ಹೆಗಲಲ್ಲಿ ತಿನ್ನೋಕ್ಕಾಗಲ್ಲ ವಾಯು ಮತ್ತು ಅಗ್ನಿ ಹೆಗಲು ಹೆಗಲಲ್ಲಿ ತಿನ್ನೋಕ್ಕಾಗಲ್ಲ ಹಾಗಾಗಿ ಇಂದ್ರ ಮುಖ್ಯದ್ವಾರಾಧಿಪತಿ ಮುಖದ್ವಾರಾಧಿಪತಿ ಅಲ್ಲೂ ಇಲ್ಲ ಇನ್ನು ದಕ್ಷಿಣದಲ್ಲಿ ಗೃಹಕ್ಷತ ಮುಖ್ಯದ್ವಾರಾಧಿಪತಿ ಮುಖದ್ವಾರಾಧಿಪತಿ ಇಂತಹ ದೊಡ್ಡ ಕನ್ಸ್ಟ್ರಕ್ಷನ್ಸ್ಗೆ ಇಂತಹ ಮುಖ್ಯದ್ವಾರಾಧಿಪತಿ ಬೇಕಾಗುತ್ತೆ ಇನ್ನು ವೃಷ ಪೂಷ ಇವರೆಲ್ಲ ಉಪದ್ವಾರಾಧಿಪತಿಗಳು ಅವು ಇಲ್ಲ ನೋಡಿ ಎಷ್ಟು ಮಿಸ್ಟೇಕ್ ಇದೆ ಇದು ಅನ್ನೋದಕ್ಕೆ ಹೀಗೆ ಈ ವಿಧಾನಸೌಧ ಪಾಪ ಕಟ್ಟಿದ ವ್ಯಕ್ತಿ ಪ್ರಾಮಾಣಿಕದಲ್ಲಿ ಪ್ರಾಮಾಣಿಕ ಹಾಲಿನ ಮೇಲೆ ಆಣೆ ಇಟ್ಟು ವಿಧಾನಸೌಧವನ್ನು ಖರ್ಚಿಲ್ಲದೆ ಕಡಿಮೆ ಮಾಡಿ ಕಟ್ಟಕ್ಕೆ ಹೊರಟರು ಅದು ಮಿತಿಮೀರಿ 33-56 ಕೋಟಿಯಾಗಿ 56 ಲಕ್ಷ ಆಗಿ 1 ಕೋಟಿ ಮೇಲೆ ಹೊರಟೋಯ್ತು 33 ಲಕ್ಷ 56 ಲಕ್ಷ 1 ಕೋಟಿ ಮೇಲೆ ವೆಚ್ಚ ಆಗೋಯ್ತು ಕೈದಿಗಳಿಂದ ಕಟ್ಟಿಸ್ಕೊಂಡ್ರು ಕೈದಿಗಳಿಗೆ ದುಡ್ಡು ಕೊಟ್ಟಿದ್ದಾರೆ ಆದರೆ ನೊಂದವರಿಂದ ಕಟ್ಟಿದ ಗೂಡು ನೋವು ಕೊಡುವುದಲ್ಲವಿದೆ ಇನ್ನೇನು ಕೊಡುತ್ತೆ ಅದು ಭಾವನೆಗಳಿಗೆ ಸಂಬಂಧಿಸಿದ್ದು ಹಿಂದಿನ ಕಾಲದಲ್ಲಿ ಕೋಟೆಗಳನ್ನು ಕೂಡ ಕೈದಿಗಳ ಕೈಯಲ್ಲಿ ಕಟ್ಟಿಸೋರು ಮತ್ತು ಅದು ಕೈದಿಗಳ ಪಾಲೆ ಆಗ್ತಿತ್ತು ಯಾವುದನ್ನು ಯಾರು ಕಟ್ಟಬೇಕೋ ಅವರೇ ಕಟ್ಟಬೇಕು ಅದೇ ಕಟ್ಟಡದ ಕೈದಿ ನಿರ್ಮಾತೃ ಹನುಮಂತಯ್ಯನವರ ಹತ್ಯೆ ಮಾಡೋಕ್ಕೆ ಹೊರಟೋಗ್ತಾನೆ ಯಾಕೆ ಹೋದ ಮಾನಸಿಕವಾಗಿ ನೊಂದಿರ್ತಾರೆ ಎಲ್ಲರನ್ನೂ ಬಿಡುಗಡೆ ಮಾಡ್ತಾರೆ ಮತ್ತು ಈ ವಿಧಾನಸೌಧದ ವಿಚಾರಗಳು ಬನ್ನಿ ಹೇಳ್ತೀನಿ ಇಲ್ಲಿ ಪುಷ್ಯದಂತ ಇದೆ ಇದು ದ್ವಾರಾಧಿಪತಿ ಅಲ್ಲಿ ದ್ವಾರ ಇಲ್ಲ ಹೋಗಲಿ ಈ ಎಲ್ಲ ಗೇಟುಗಳಲ್ಲಿ ಒಂದು ದ್ವಾರದಲ್ಲೂ ದ್ವಾರ ಇಲ್ಲ ವಿಧಾನಸೌಧದ ಒಳಗೆ ಹೋಗೋಕ್ಕೆ ಯಾವ ದ್ವಾರಾಧಿಪತಿ ದ್ವಾರಗಳಿದೆಯೋ ಅಲ್ಲಿ ದ್ವಾರಾಧಿಪತಿ ಇಲ್ಲ ಹೀಗಿರುವಾಗ ಈ ಕಟ್ಟಡ ಕೂಡ ಕಾಕತಾಳೀಯವೋ ಎಂಬಂತೆ ಇದುವರೆಗೂ ಸರಿಯಾಗಿ ಅಡ್ಮಿನಿಸ್ಟ್ರೇಟ್ ಮಾಡಿದವರು ಕೆಂಗಲ್ ಹನುಮಂತಯ್ಯನವರವರೆಗೂ ಕೆ ಸಿ ರೆಡ್ಡಿ ಅವರಿಂದ ಕಡಿದಾಳ್ ಮಂಜಪ್ಪನವರಿಂದ ಕೆಂಗಲ್ ಹನುಮಂತಯ್ಯನವರವರೆಗೂ ಯಾರೂ ಇದರಲ್ಲಿ ಕೂರಲಾಗಲಿಲ್ಲ ಕೂತವರು ಯಾರೂ ಹೆಸರು ಮಾಡಲಾಗಲಿಲ್ಲ ಪವಿತ್ರತೆಯ ಸಂಕೇತವಾಗಲಿಲ್ಲ ವಿಧಾನಸೌಧ ಕಟ್ಟುವ ತನಕ ಪ್ರಾಮಾಣಿಕವಾಗಿದ್ದದ್ದು ಮತ್ತು ಅದು ಗೋಚರವಾಗಲಿಲ್ಲ ಚೆನ್ನಾಗಿ ನಡೆಸಲು ಬಂದವರು ಇರಲಾಗಲಿಲ್ಲ ಇದು ಕಾಕತಾಳೀಯ ಇರಬಹುದು ಇಂಥವೆಲ್ಲ
ಅಚ್ಚರಿ ಮೂಡಿಸುತ್ತೆ. ಈ ವಿಧಾನಸೌಧ ಯಾಕೆ ಹೀಗೆ ಅಂತ ಅಧ್ಯಯನ ಮಾಡಕ್ಕೆ ಹೋದಾಗ ಕಂಡ ಈ ವಿಚಾರಗಳನ್ನು ನಿಮಗೆ ತಿಳಿಸ್ಬೇಕು ಅನ್ನಿಸ್ತು. ಇಲ್ಲಿ ನೋಡಿ, ಇಂದ್ರ ಇಂದ್ರಜಯ ಅಂತಿದೆ. ಇಂದ್ರನೊಂದಿಗೆ ಯುದ್ಧ ಮಾಡಿದ ಇಂದ್ರಜಿತ್ತು ಇಂದ್ರಜಯ ಅಂದರೆ ಅವರಿಬ್ಬರಿಗೂ ಒಬ್ಬರನ್ನ ಕಂಡ್ರೆ ಒಬ್ಬರು ಆಗಲ್ಲ. ಇಲ್ಲಿ ಬರೀ ಜಗಳಗಳೇ ನಡೀತಾ ಇದೆ. ಇಲ್ಲಿ ಅಪವತ್ಸ, ಇಲ್ಲಿ ಏನು ಆ್ಯಕ್ಟಿವಿಟಿ ಇಲ್ಲ, ಸಾಫ್ಟಾಗಿರುತ್ತೆ. ಅಂದರೆ ಅಪ ಅಂದರೆ ಹಿಮವಂತ, ಅಪವತ್ಸ ಅಂದರೆ ಪಾರ್ವತಿ ಅಂತ. ಎಲ್ಲಿ ಆರ್ಯಕ ಮಿತ್ರ ಇವೆಲ್ಲ ಸಭೆಗಳು ನಡೆಯುವ ಸ್ಥಳ ವಿವಸ್ವಾನ್ ಇಲ್ಲಿದೆ ನೋಡಿ. ಪೃಥ್ವೀಧರ ಇಂಥ ನಾಲ್ಕು ವಿವಿಧ ಸಭೆಗಳಿಗೆ ರಾಜರು ಬಳಸ್ತಾ ಇದ್ದಂಥ ಸ್ಥಳ. ಅವುಗಳು ಯಾವುದೇ ಕೆಲಸವಿಲ್ಲದೆ ಹೋಗ್ಬಿಟ್ಟಿದೆ ಈ ವಿಧಾನಸೌಧದಲ್ಲಿ. ಇನ್ನು ವಿದಾರಿ ಎಂಬ ರಾಕ್ಷಸಿ ಮೇನ್ ಮುಖದ್ವಾರದಲ್ಲಿ ನಿಂತಿದ್ರೆ ಹಿಂಬದಿಯ ದ್ವಾರದಲ್ಲಿ ಪಾಪರಾಕ್ಷಸಿ ಕಾವಲು ಕಾಯ್ತಾ ಇದೆ. ಅಂದರೆ ದಿಕ್ಕಿಲ್ಲದ ದಿಕ್ಪತಿಗಳು ಇಲ್ಲಿದೆ ನೋಡಿ. ಚರಕಿ ಅಂತ ಇಲ್ಲಿ, ಇಲ್ಲಿ ನೋಡಿ ಪಿಲಿಪಿಂಚಕ ಅಂತ, ಪೂತನಿಕ ಅಂತ ಇಲ್ಲಿ. ಇವರೆಲ್ಲ ಈ ವಿಧಾನಸೌಧನ ಏನು ಉಪಯೋಗ ಆಗದಂಗೆ ಮಾಡ್ತಾ ಇದೆ. ಏನು ಆಶ್ಚರ್ಯದ ವಿಚಾರಗಳಿವೆಲ್ಲ ನೋಡಿ. ಬಬ್ಬಬ್ಬಬ್ಬ ಎಷ್ಟು ಈ ವಿಧಾನಸೌಧದ ಈ ವಿಚಾರ ಗೊತ್ತಾದಮೇಲೆ ನಿಮ್ಮ ಹತ್ರ ಎಲ್ಲ ಹಂಚ್ಕೋಬೇಕು ಅನ್ನಿಸ್ತು ಗೆಳೆಯರೇ. ಇನ್ನೊಂದು ಒಂದು ಹೇಳ್ತೀನಿ, ರೈಲ್ವೆ ಬೋಗಿ ಥರ ಯಾವ ಕನ್ಸ್ಟ್ರಕ್ಷನ್ ಇದ್ದರೂ ದಿಕ್ಪತಿಗಳು ಹಂಚಿ ಹಲವಾಗುತ್ತವೆ. ಅಂದರೆ ಒಬ್ಬರಿಗೆ ಕಡಿಮೆ ಒಬ್ಬರಿಗೆ ಹೆಚ್ಚು ಸಿಕ್ಕಿ ಭೇದ ಭಾವ ಉಂಟಾಗುತ್ತೆ. ಹಾಗಾಗಿ ಯಾವತ್ತೂ ಚೌಕಾಕಾರ ವೃತ್ತಾಕಾರ ಇಂಥದ್ದು ತುಂಬ ಪವಿತ್ರ, ಈಕ್ವಲ್ಲಾಗಿ ಪ್ರತಿಯೊಂದು ದಿಕ್ಪತಿಗೂ ಈಕ್ವಲ್ ಜಾಗ ಸಿಗುತ್ತೆ. ನೋಡಿ ಉದಾಹರಣೆಗೆ ಇಲ್ಲಿ ಕಡಿಮೆ ಜಾಗ ಸಿಕ್ತು ಗೃಹಕ್ಷತೆಗೆ, ಇಲ್ಲಿ ನೋಡಿ ಭೃಂಗಾಗೆ ಜಾಸ್ತಿ ಜಾಗ ಸಿಕ್ತು. ಇದು ಏನಾಗುತ್ತೆ, ಇದು ಭೇದ ಭಾವ ಮಾಡ್ದಂಗಾಗುತ್ತೆ ಅನ್ನೋ ಭಾವನೆ. ಅದು ಆ್ಯಕ್ಚುಲಿ ವೈಜ್ಞಾನಿಕವಾಗಿ ಸರಿ. ಇದೇ ವಿಧಾನಸೌಧವನ್ನು ಚೌಕಾಕಾರದಲ್ಲಿ ಮಾಡಿದರೂ ತುಂಬ ಚೆನ್ನಾಗಿರೋದು. ಇದೇ ವಿಧಾನಸೌಧ ಮುಂದೆ ಒಂದು ದಿವಸ ಏನಾಗುತ್ತೆ ಅಂತ ಹೇಳ್ತೀನಿ. 2056 ಒಳಗೆ, 2033 ಆರಂಭದಲ್ಲಿ ದೊಡ್ಡ ನಿರ್ಧಾರವಾಗಿ ವಿಧಾನಸೌಧ ಒಂದು ಸಂಗ್ರಹಾಲಯವೋ ಪ್ರವಾಸಿ ತಾಣವೋ ಆಗಿ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಆಜುಬಾಜಿನಲ್ಲಿ ತುಂಬ ಬೃಹದಾಕಾರವಾಗಿ ವಿಧಾನಸೌಧ ಪ್ರತಿಯೊಬ್ಬರ ಶಾಸಕರ ಒಂದು ಅನುಕೂಲಕ್ಕೋಸ್ಕರ ಬೇಗ ಬೇಗ ಎಲ್ಲ ಕೆಲಸಗಳು ಆಗುವುದಕ್ಕೋಸ್ಕರ ಅಲ್ಲಿ ನಿರ್ಮಾಣ ಆಗುತ್ತೆ. ಇಷ್ಟು ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ಬೇರೆ ಯಾವುದೇ ಆದ ಮೂಢನಂಬಿಕೆಯ ವಿಚಾರವಲ್ಲ. ಅಹೋರಾತ್ರ ಯಾವತ್ತೂ ಯಾವುದನ್ನು ಮೂಢನಂಬಿಕೆಯಿಂದ ಅಧ್ಯಯನ ಮಾಡೋದಿಲ್ಲ. ನಿಮಗೊಂದು ಹೇಳ್ತೀನಿ, ಇದು ಗಾಳಿ ಬೆಳಕು ಎಲ್ಲ ರೀತಿಯಲ್ಲಿ ಅಧ್ಯಯನ ಮಾಡಿ, ಪಂಚಭೂತಗಳನ್ನು ಅಧ್ಯಯನ ಮಾಡಿ ವಾಸ್ತುಶಾಸ್ತ್ರವನ್ನು ಕಂಡುಹಿಡಿದ್ರು ವಿನಃ ಇದರಿಂದ ಒಳ್ಳೆಯದಾಗುತ್ತೆ, ಹಂಗಾಗುತ್ತೆ, ಹಿಂಗೆ ಮ್ಯಾಜಿಕ್ ಆಗಿಬಿಡುತ್ತೆ, ನಿಮಗೆ ಕೋಟಿಗಟ್ಟಲೆ ಬಂದುಬಿಡುತ್ತೆ, ಅದು ಸುಳ್ಳು. ಆರೋಗ್ಯ ಇದ್ದರೆ ಐಶ್ವರ್ಯ ಬರುತ್ತಂತೆ. ಆರೋಗ್ಯ ಬರಬೇಕು ಅಂದರೆ ಪ್ರೀತಿ ಇರಬೇಕಂತೆ, ಪ್ರೀತಿ ಇರಬೇಕು ಅಂದರೆ ಭಕ್ತಿ ಬರಬೇಕಂತೆ. ಹೀಗೆ ಒಂದಕ್ಕೊಂದು ಹೆಣೆದುಕೊಂಡಿದೆ. ಏನೇ ಆಗಲಿ, ನಮ್ಮ ಪುರಾತನ ಶಾಸ್ತ್ರಗಳ ಅಧ್ಯಯನದ ಪ್ರಕಾರ ವಿಧಾನಸೌಧದ ಕಟ್ಟಡ ನೋಡಲಿಕ್ಕೆ ಚೆಂದ ಅಷ್ಟೇ, ಅದು ಕಾಯಕಕ್ಕೆ ಅಷ್ಟು ತರುವಾಗ್ತಾ ಇಲ್ಲ. ತಪ್ಪು ತಿಳಿಯಬೇಡಿ. ಧನ್ಯವಾದ. ಅಹೋರಾತ್ರ.